ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯದ ಉಳ್ಳಾಲ ಕ್ಲಸ್ಟರಿನ ಪ್ರತಿಭಾ ಕಾರಂಜಿಯ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಶಿಕ್ಷಣ ಸಂಯೋಜಕಿಯಾದಂಥ ಶ್ರೀಮತಿ ಅನ್ನಪೂರ್ಣ ಮೇಡಮ್ರವರು ಹೇಳಿದಾಗೆ ಉಳ್ಳಾಲ ಹೋಬಳಿಗೆ ಸಂಬಂಧಿಸಿ, ವಿಶೇಷವಾಗಿ ಪ್ರಕೃತ ಹೊಸದಾದಂಥ ಉಳ್ಳಾಲ ತಾಲೂಕಿಗೆ ಸಂಬಂಧಿಸಿ ಇಲಾಖೆಯ ಯಾವುದೇ ಕಾರ್ಯಕ್ರಮಗಳು ನಮಗೆ ಕೊಟ್ಟರು ಉಳ್ಳಾಲದ ಯುವಕರ ಉಳ್ಳಾಲ ಸಂಘಟನೆಗಳ ಸಹಕಾರದೊಂದಿಗೆ ಅದನ್ನು ನಾವು ರಾಜ್ಯ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆಗೆ ಸಹಕಾರಿಗಳಾಗಿದ್ದಾರೆ. ಈ ವೇದಿಕೆಯಲ್ಲಿ ನಾವು ತುಂಬ ಹೊತ್ತು ಮಾತಾಡಲಿಕ್ಕೆ ಇಲ್ಲ, ಯಾಕಂತ ಹೇಳಿದರೆ ಇದು ಒಂದು ಸ್ಪರ್ಧೆ ನಡೆಯುವಂಥ ಒಂದು ವೇದಿಕೆಯಾಗಿದೆ. ನಾವು ವಿದ್ಯಾರ್ಥಿಗಳಿಗೆ ಹಾರೈಕೆ ಮಾಡುವಂಥ ಒಂದು ವಿಚಾರಗಳು ಮಾತ್ರ ಇರುವುದು. ಆದರೆ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನು ನಾವು ನೋಡಿದಾಗ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ರಾಜ್ಯದ ಸ್ಪೀಕರು ಆದಂಥ ಜನಾಬ್ UT ಖಾದರ್ ಅವರನ್ನು ನಾವು ಅಭಿನಂದಿಸಬೇಕು. ಯಾಕಂತ ಹೇಳಿದ್ರೆ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ನ ತರದಲ್ಲಿ 9 ಕೆರೆ ಸರಕಾರಿ ಶಾಲೆಯನ್ನು ಮಾರ್ಪಡಿಸಿಕೊಂಡು ಅಲ್ಲಿ ವಿದ್ಯಾರ್ಥಿಗಳಿಗೆ ಸರಕಾರಿ ಶಾಲೆಯಲ್ಲಿ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಅವರು ಅಭಿನಂದನಾರ್ಹರು. ಅದರ ಹಿಂದೆ ಶ್ರಮವು MFCದಿದೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. MFC ಅಂದರೆ ಮುಖಚೇರಿ ಫ್ರೆಂಡ್ ಸರ್ಕಲ್. ಅದರ ಬಗ್ಗೆ ನನಗೆ ತುಂಬ ಮಾತಾಡಲಿಕ್ಕಿದೆ, ಆದರೆ ಮಕ್ಕಳ ಕಾರ್ಯಕ್ರಮ ಸ್ವಲ್ಪ ಇರುವ ಕಾರಣ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವಕಾಶ ಸಿಕ್ಕಿದಾಗ ನಾನು MFCಯ ಬಗ್ಗೆ ಮಾತಾಡ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಸರಕಾರಿ ಶಾಲೆಯನ್ನು ನಾವು ನೋಡಿದಾಗ ಎಲ್ಲ ಕಡೆಗಳಲ್ಲಿ ಒಂದು ಅವೇರ್ನೆಸ್ ಇದೆ. ಇವತ್ತು ವಿದ್ಯಾರ್ಥಿ ರಕ್ಷಕರು, ಪೇರೆಂಟ್ಸಿನವರು, ಊರಿನವರು ಎಲ್ಲರೂ ಆಕರ್ಷಿತರಾಗೋದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಮಾತ್ರ ಅಂತೇಳಿ. ಇದಕ್ಕೆ ಭಿನ್ನರಾಗಿ MFC ಅವರು ಕಾರ್ಯನಿರ್ವಹಿಸ್ತಾ ಇರುವುದು ನಾನು ತಿಳಿದುಕೊಂಡಿದ್ದೇನೆ. ಯಾಕಂದ್ರೆ ಉಳ್ಳಾಲದಲ್ಲಿ 40 ವರ್ಷಗಳಿಂದ ನಾನು ಸೇವೆ ಮಾಡ್ತಾ ಇದ್ದೇನೆ. ಈ 40 ವರ್ಷದ ಸೇವೆಯಲ್ಲಿ ಬೇರೆ ಕಡೆಗಳನ್ನು ನಾವು ಹೋಲಿಸಿ ನೋಡಿದಾಗ MFC ಅವರು ಇಲ್ಲಿ ಒಂದು ಸ್ಪೋರ್ಟ್ಸ್ ಆಗಲಿ, ಶಾಲೆಗೆ ಸಂಬಂಧಿಸಿದ ಸ್ಪೋರ್ಟ್ಸ್ ಆಗಲಿ, ಇತರ ಯಾವುದೇ ವಿಚಾರಗಳಾಗಲಿ, ಇದು ಎಲ್ಲದಕ್ಕೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವರ ಮನೆಯಲ್ಲಿ ಆಗುವ ಮದುವೆಯಲ್ಲಿ ಯಾವ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕೊರತೆಗಳು ಕಾಣಬಾರ್ದು ಅಂತೇಳಿ ವ್ಯವಸ್ಥೆ ಮಾಡ್ತಾರೋ ಆ ನಿಟ್ಟಿನಲ್ಲಿ MFC ಅವರು ಕಾರ್ಯನಿರ್ವಹಿಸ್ತಾ ಇರೋದು ನಿಜವಾಗಿಯೂ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಾನು ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಮತ್ತು ಶಿಕ್ಷಣ ಇಲಾಖೆಯ ಪರವಾಗಿ ನಾನು MFCಯನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂದ್ರೆ ಮುಂದಿನ ದಿವಸಗಳಲ್ಲಿಯೂ 9 ಕೆರೆಯ ಈ ಶಾಲೆಯಲ್ಲಿ, ಯಾಕಂದ್ರೆ 9 ಕೆರೆ ಎಂಬುದೇ ಒಂದು ಐತಿಹಾಸಿಕವಾದಂಥ ಒಂದು ಚಾರಿತ್ರಿಕವಾದಂಥ ಹೆಸರು 9 ಕೆರೆ ಅಂತ. 9 ಕೆರೆ ಇದ್ದಂಥ ಇಲ್ಲಿ ಉತ್ತಮವಾದಂಥ ಒಂದು ವ್ಯವಸ್ಥೆಯೊಂದಿಗೆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇಲ್ಲಿ ನೀವು ಪ್ರೌಢಶಾಲೆ ಮಾಡಲಿಕ್ಕೂ ನೀವು ಪ್ರಯತ್ನಿಸಬೇಕು. ಅದೇ ನಿಟ್ಟಿನಲ್ಲಿ ನಮಗೆ ಅವಕಾಶ ಇದೆ, ಒಂದು ಸರಕಾರಿ ಕಾಲೇಜನ್ನು ಮಾಡಲಿಕ್ಕೂ ನೀವು ಪ್ರಯತ್ನಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನಿಮ್ಮ ಎಲ್ಲ ಕೆಲಸಗಳಿಗೆ ಭಗವಂತನಾದ ಅಲ್ಲಾಹನು ಸರ್ವ ವಿಧದ ಆಶೀರ್ವಾದವನ್ನು ನೀಡಲಿ ಅಂತೇಳಿ ಹಾರೈಕೆ ಮಾಡುವುದರೊಂದಿಗೆ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.